ಹಾಯ್ ಮಕ್ಕಳೇ. ಹಾಯ್ ಸರ್. ಚಕ್ರಗಳ ಜೊತೆ ಆಟ ಆಡೋದು ಅಂತಂದ್ರೆ ಎಲ್ರಿಗೂ ಬಹಳ ಇಷ್ಟ ಅಲ್ಲ ನಿಮಗೆ? ಹಾಗೆ ಚಕ್ರಗಳ ಜೊತೆ ಆಟ ಆಡ್ತಾ ವಿವಿಧ ಸಂದರ್ಭಗಳಲ್ಲಿ ಸಂದರ್ಭಕ್ಕೆ ಅನುಸಾರವಾಗಿ ಚಕ್ರಗಳ ಬದಲಾವಣೆಗಳನ್ನು ಯಾವ ಥರ ಮಾಡ್ಕೊಂತ ಬಂದರು ಅಂದರೆ ನಮಗೆ ಅನುಕೂಲಕ್ಕೆ ತಕ್ಕಂತೆ ಅವುಗಳ ವಿನ್ಯಾಸಗಳನ್ನು ಹೇಗೆ ಬದಲಾವಣೆ ಮಾಡ್ತಾ ಬಂದರು ಅನ್ನೋದನ್ನು ಇವತ್ತು ನಾವು ಪ್ರಯೋಗವನ್ನು ಮಾಡ್ತಾ ಅರ್ಥ ಮಾಡ್ಕೊಳ್ತಾ ಬರೋಣ. ಯಾವುದೇ ಒಂದು ಬದಲಾವಣೆ ಚಕ್ರದಲ್ಲಿ ಮಾಡಿದ್ರು ಅಂತಂದರೆ ಅದರ ಪ್ರಮುಖ ಉದ್ದೇಶ ಇದ್ದಿದ್ದೇನೆ ಹೆಚ್ಚಿನ ಯಾಂತ್ರಿಕ ಲಾಭವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು. ಯಾಂತ್ರಿಕ ಲಾಭ ಅಂದರೆ ಏನು? ಯಾಂತ್ರಿಕ ಲಾಭ ಅಂತಂದರೆ ಕಡಿಮೆ ಶಕ್ತಿಯನ್ನು ಬಳಸ್ಕೊಳ್ತಕ್ಕಂಥದ್ದು ಮತ್ತು ಹೆಚ್ಚು ಪ್ರಯೋಜನವನ್ನು ಪಡ್ಕೊಳ್ತಕ್ಕಂಥದ್ದು ಅಂದರೆ ಕಡಿಮೆಯನ್ನು ಹಾಕಿ ಹೆಚ್ಚನ್ನು ಪಡ್ಕೊಳ್ತಕ್ಕಂಥದ್ದು ಅದೇ ಯಾಂತ್ರಿಕ ಶಕ್ತಿ ಅಥವಾ ಯಾಂತ್ರಿಕ ಲಾಭ ಅಂತ ಕರಿತೀವಿ. ಈ ಯಾಂತ್ರಿಕ ಲಾಭವನ್ನು ಯಾಕೆ ಮಾಡ್ಕೊಳ್ತಬಂತು, ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಅದು ಪ್ರಯೋಜನವಾಗ್ತಬಂತು ಅನ್ನೋದನ್ನು ನಾವು ಪ್ರಯೋಗವನ್ನು ಮಾಡ್ತಾ ಮಾಡ್ತಾ ತಿಳ್ಕೊಳ್ತಾ ಬರೋಣ. ನೋಡಿ, ಈಗ ಈ ಪ್ರಯೋಗಕ್ಕೆ ಎರಡು ಚಕ್ರಗಳನ್ನು ಬಳಸ್ಕೊಂಡಿದ್ದೀವಿ. ಸಮದ್ರವ್ಯರಾಶಿ ಇರುವಂತಹ ಎರಡು ಚಕ್ರಗಳನ್ನು ಬಳಸ್ಕೊಂಡಿದ್ದೀವಿ, ಹಾಗೂ ಒಂದು ಇಳಿಜಾರನ್ನು ತೆಗೆದುಕೊಂಡಿದ್ದೇವೆ ಪ್ರಯೋಗ ಮಾಡಲಿಕ್ಕೋಸ್ಕರವಾಗಿ. ನೀವು ಗಮನಿಸಬಹುದು, ಈ ಎರಡೂ ಚಕ್ರಗಳು ಕೂಡ ಒಂದೇ ದ್ರವ್ಯರಾಶಿಯನ್ನು ಹೊಂದಿದೆ. ನೋಡಿ, ಒಂದೇ ದ್ರವ್ಯರಾಶಿ ಇದೆಯಲ್ಲ. ಈಗ ಈ ಒಂದೇ ದ್ರವ್ಯರಾಶಿ ಇರುವಂತಹ ಎರಡು ಚಕ್ರಗಳನ್ನು ಇಳಿಜಾರಿನ ಮೇಲೆ ಚಲಿಸೋದಕ್ಕೆ ಬಿಡ್ತೇವೆ. ನೋಡಿ ಏನಾಗುತ್ತೆ ಅಂತ ಗಮನಿಸಬೇಕು. ಈಗ ನೀವು ಎರಡು ಚಕ್ರಗಳು ಚಲಿಸ್ತಾ ಇದೆ, ಆದರೆ ಮೊದಲು ತಲುಪುವಂತಹ ಚಕ್ರ ಯಾವುದು ಅಲ್ವಾ, ಅದನ್ನೇ ಈ ಕಡೆ ಮಾಡಿ ನೋಡೋಣ. ವಿರುದ್ಧ ದಿಕ್ಕಿನಲ್ಲಿ ನೀವು ಎರಡೂ ದಿಕ್ಕಿನಲ್ಲಿ ಪ್ರಯೋಗ ಮಾಡಿದಾಗಲೂ ಸಹ ಈ ಪಥದಲ್ಲಿ ಇರುವಂತಹ ಚಕ್ರ ಮೊದಲು ತಲುಪ್ತಾ ಇದೆ, ಎರಡನೇ ಪಥದಲ್ಲಿ ಇರುವಂತಹ ಚಕ್ರ ಆ ನಂತರದಲ್ಲಿ ತಲುಪ್ತಾ ಇದೆ. ಏನ್ ಕಾರಣ ಇದಕ್ಕೆ? ನೋಡಿ, ಇಲ್ಲಿ ತೂಕದ ಕಲ್ಲಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ನಾವು ಮಾಡಿದ್ದೇವೆ. ಈ ಮೊದಲನೇ ಪಥದಲ್ಲಿ ಚಲಿಸ್ತಾ ಇರುವಂತಹ ಈ ಚಕ್ರ ಇದೆಯಲ್ಲ, ಅದಕ್ಕೆ ಈ ಅಕ್ಷದ ಸುತ್ತ ತೂಕವನ್ನು ಅಂದರೆ ದ್ರವ್ಯರಾಶಿಯನ್ನು ಅಳವಡಿಸಿದೆ. ಮೂರು ದ್ರವ್ಯರಾಶಿ ಅಂದರೆ ಒಂದೇ ತೂಕ ಇರುವಂತಹ 500 ಗ್ರಾಮ್ಗಳ ತೂಕದ ಕಲ್ಲನ್ನು ಮೂರು ತೂಕದ ಕಲ್ಲನ್ನು ಅಳವಡಿಸಿದ್ದೇವೆ. ಇಲ್ಲಿ ಎರಡನೇ ಚಕ್ರದಲ್ಲಿ ಅದೇ 500 ಗ್ರಾಮ್ ತೂಕದ ಮೂರು ಕಲ್ಲುಗಳನ್ನು ಪರಿಧಿಯ ಸುತ್ತ ಅಳವಡಿಸಿದ್ದೇವೆ. ಏನು ವ್ಯತ್ಯಾಸವಾಗುತ್ತೆ ಹೀಗೆ ಮಾಡಿದಂಥ ಸಂದರ್ಭದಲ್ಲಿ ಅಂತಂದರೆ, ಯಾವುದೇ ಒಂದು ಚಕ್ರ ಚಲಿಸ್ತಾ ಇದೆ ಅಂತಂದರೆ, ಈ ಪಥದಲ್ಲಿ ಚಲಿಸ್ತಾ ಇದೆ ಅಂತಂದರೆ, ಎರಡು ರೀತಿಯಾದಂತಹ ಶಕ್ತಿಗಳು ಇರುತ್ತೆ. ಅಂದರೆ ಎರಡು ರೀತಿಯಾದಂಥ ಚಲನೆಯನ್ನು ಅದು ಏರ್ಪಟ್ಟಿರುತ್ತೆ. ಒಂದು ಪಥದ ನೇರದಲ್ಲಿ ನೇರ ಚಲನೆ, ಹಾಗೂ ತನ್ನ ಅಕ್ಷದ ಸುತ್ತ ಕೋನೀಯ ಚಲನೆಯನ್ನು ಹೊಂದಿರುತ್ತೆ. ಕೋನೀಯ ಚಲನೆಯನ್ನು ಅದು ಹೊಂದಿರುವಂತಹ ಸಂದರ್ಭದಲ್ಲಿ ಅದರಲ್ಲಿ ಕೋನೀಯ ಆವೇಗ ಅನ್ನುವಂಥದ್ದಿರುತ್ತೆ. ಆ ಕೋನೀಯ ಆವೇಗವು ಕೋನೀಯ ವೇಗ ಮತ್ತು ಆವೇಗದ ಜಡತ್ವ, ಈ ಎರಡರ ಗುಣಲಬ್ಧಕ್ಕೆ ಸಮನಾಗಿರುತ್ತೆ. ಆದರೆ ಈ ಕೋನೀಯ ಜಡತ್ವ, ಆವೇಗದ ಜಡತ್ವ ಇರುತ್ತಲ್ಲ, ಅದು ಈ ಚಕ್ರದ ಸುತ್ತ ಯಾವ ರೀತಿಯಾಗಿ ದ್ರವ್ಯರಾಶಿ ಹಂಚಿಕೆ ಆಗಿದೆ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಇಲ್ಲಿ ದ್ರವ್ಯರಾಶಿಯು ಪರಿಧಿಯ ಸುತ್ತ ಹಂಚಿಕೆ ಆಗಿರುವಂತಹ ಸಂದರ್ಭದಲ್ಲಿ ಜಡತ್ವವು ಕೂಡ ಹೆಚ್ಚಾಗುತ್ತೆ. ಹಾಗೆಯೇ ದ್ರವ್ಯರಾಶಿಯು ಈ ಅಕ್ಷದ ಸುತ್ತ ಇರುವಂತಹ ಸಂದರ್ಭದಲ್ಲಿ ಜಡತ್ವವು ಕಮ್ಮಿ ಆಗ್ತಾ ಹೋಗುತ್ತೆ. ಜಡತ್ವ ಹೆಚ್ಚು ಹಾಗೂ ಜಡತ್ವ ಕಮ್ಮಿ, ಜಡತ್ವ ಕಮ್ಮಿ ಇರುವಂತಹ ಸಂದರ್ಭದಲ್ಲಿ ಕೋನೀಯ ವೇಗ ಹೆಚ್ಚಾಗುತ್ತೆ. ಕೋನೀಯ ವೇಗ ಹೆಚ್ಚಾಯಿತು ಅಂತಂದರೆ ಕೋನೀಯ ಆವೇಗವು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಅದು ತನ್ನ ತುದಿಯನ್ನು ಮೊಟ್ಟ ಮೊದಲನೇದಾಗಿ ತಲುಪುತ್ತೆ, ಇದು ಎರಡನೇದಾಗಿ ತಲುಪ್ತಾ ಹೋಗುತ್ತೆ. ನೋಡಿ, ಇನ್ನೊಮ್ಮೆ ಪ್ರಯೋಗ ಮಾಡೋಣ. ನೋಡ್ತಾ ಇದ್ದೀರಲ್ಲ? ಹಾಗಾದರೆ ನಮ್ಮ ಉಪಯೋಗಕ್ಕೆ ತಕ್ಕಂತೆ ಈ ಚಕ್ರಗಳನ್ನು ನಾವು ಎಲ್ಲಿ ಬಳಸ್ಕೊಳ್ಬಹುದು ಅಂತಂದರೆ, ಯಾವುದೇ ಸಾರಿಗೆ ವಾಹನ ನೀವು ನೋಡಬಹುದು, ಅಂದರೆ ಚಲಿಸುವಂತಹ ವಾಹನಗಳಲ್ಲಿ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲವೂ ಕೂಡ ಆ ಚಕ್ರಗಳಲ್ಲಿ ಯಾವ ಚಕ್ರವನ್ನು ನಾವು ಬಳಸ್ಕೊಳ್ಬಹುದು ಅಂತ ನೀವು ಊಹಿಸ್ತೀರಾ? ಮೊದಲನೇದ ಅಥವಾ ಎರಡನೇದ? ಮೊದಲನೇ ಚಕ್ರವನ್ನು ಬಳಸ್ಕೊಳ್ತೀವಿ. ಯಾಕೆ ಅಂತಂದರೆ, ಇಲ್ಲಿ ನಾವು ಎರಡು ಚಕ್ರಕ್ಕೆ ಕೊಟ್ಟಂತಹ ಶಕ್ತಿ ಒಂದೇ. ನೋಡಿ, ನಾವಲ್ಲೀಗ ಕೊಟ್ಟಂತಹ ಶಕ್ತಿ ಇದೆಯಲ್ಲ, ಪ್ರಚನೆ ಶಕ್ತಿ, ಎರಡಕ್ಕೂ ಒಂದೇ. ಅವು ಪಡ್ಕೊಳ್ತಕ್ಕಂತಹ ಶಕ್ತಿ ಕೂಡ ಒಂದೇ ಆಗಿರುತ್ತೆ. ಆದರೆ ಚಲಿಸುವಂತಹ ಕಾಲ ಇದೆಯಲ್ಲ, ಇದು ಕಡಿಮೆ ಕಾಲ ತಗೊಳ್ತಾ ಅದು ಹೆಚ್ಚು ಕಾಲವನ್ನು ತಗೊಳ್ತಾ ಇದೆ. ಅಂದರೆ ಇದು ತೆಗೆದುಕೊಂಡಂತಹ ಬಳಸಿಕೊಂಡಂತಹ ಶಕ್ತಿ ಕಡಿಮೆ, ಇದು ಹೆಚ್ಚು ಶಕ್ತಿಯನ್ನು ಬಳಸ್ಕೊಳ್ತಾ ಹೋಗುತ್ತೆ. ಅಂದರೆ ಶಕ್ತಿಯು ಉಳಿತಾಯ ಆಗುತ್ತೆ ನಮಗೆ. ನಮಗೆ ಉಳಿತಾಯವಾಗ್ತಕ್ಕಂಥ ಹೆಚ್ಚು ಮುಖ್ಯ ಅಲ್ವಾ? ಶಕ್ತಿಯ ಉಳಿತಾಯ ಆಗ್ತಕ್ಕಂಥದ್ದೇ ಹೆಚ್ಚು ಮುಖ್ಯ. ಅಲ್ಲೇ ನಾವು ಯಾಂತ್ರಿಕ ಲಾಭವನ್ನು ಹೆಚ್ಚು ಪಡ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ಈ ರೀತಿಯಾದಂತಹ ಚಕ್ರಗಳನ್ನು ನಾವು ಎಲ್ಲ ಸಂದರ್ಭಗಳಲ್ಲೂ ಕೂಡ ಬಳಸ್ಕೊಳ್ತಾ ಹೋಗ್ತೀವಿ. ಇವಾಗ ಇದನ್ನು
ನಾವು ಯಾವುದೇ ನಿಮ್ಮ ಸೈಕಲ್ಗಳು ನೋಡಿದ್ರಲ್ಲ ಇದೇ ರೀತಿಯಾದಂತಹ ಚಕ್ರಗಳನ್ನೇ ಅಲ್ಲಿ ಬಳಸಿರ್ತಾರೆ. ಈ ಭಾಗವನ್ನು ಹಬ್ ಅಂತ ಕರಿತೀವಿ. ಆ ಹಬ್ಬಿನ ಭಾಗದಲ್ಲಿ ಹೆಚ್ಚಿನ ದ್ರವ್ಯರಾಶಿಯನ್ನು ಹೊಂದಿರ್ತೀವಿ. ಆದರೆ ಪರಿಧಿಯ ಸುತ್ತಲೂ ಟೈರ್ ಅನ್ನು ಹಾಕಿರ್ತೀವಲ್ಲ, ಅಲ್ಲಿ ತೂಕ ಕಮ್ಮಿ ಇರುತ್ತೆ. ಕಮ್ಮಿ ಇದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ, ನೀವು ಪೆಡಲ್ ಮಾಡ್ತಿರಲ್ಲ, ಸೈಕಲ್ನ ತುಳಿತಿರಲ್ಲ, ತುಳಿದಾಗ ಏನಾಗುತ್ತೆ, ನೀವು ಕೊಟ್ಟಂತಹ ಶಕ್ತಿಯನ್ನು ಕಡಿಮೆಯಾಗಿ ಬಳಸಿಕೊಂಡು ಹೆಚ್ಚು ಸುತ್ತುಗಳನ್ನು ಹಾಕ್ತಾ ಹೋಗುತ್ತೆ. ಗೊತ್ತಾಯ್ತಲ್ಲ. ಸೊ ಇದರಿಂದ ಯಾಂತ್ರಿಕ ಲಾಭನೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಈ ರೀತಿಯಾದಂತಹ ಚಕ್ರಗಳನ್ನೇ ಕೂಡ ನಾವು ಹೆಚ್ಚಾಗಿ ಬಳಸ್ಕೊಳ್ತಾ ಇರ್ತೀವಿ. ಗೊತ್ತಾಯ್ತಲ್ಲ.